ನಮಸ್ಕಾರ ವೀಕ್ಷಕರೇ, ಸಂಸತ್ ಸಮರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ದೇಶವೇ ಲೋಕಸಭಾ ಚುನಾವಣೆಗೆ ಸಜ್ಜಾಗಿದೆ. ಒಂದು ರೀತಿಯ ಸಮರವೇ ಪಕ್ಷಗಳ ನಡುವೆ ನಡೀತಾ ಇದೆ. ಇದಕ್ಕೆ ದೇಶ ಹೊರತಲ್ಲ, ಅದೇ ರೀತಿ ಕರ್ನಾಟಕ ರಾಜ್ಯನೂ ಕೂಡ ಹೊರತಲ್ಲ, ಅದೇ ರೀತಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಕೂಡ ಹೊರತಾಗಿಲ್ಲ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮಂಜುನಾಥ್ ಭಂಡಾರಿ ಅವರು ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆಯಾಗಿದ್ದಾರೆ. ಇವತ್ತು ಕಾಂಗ್ರೆಸ್ ಅಂದ್ಕೊಂಡಿದ್ದಂಥ ಭಾರತ್ ನಿರ್ಮಾಣ ನಡಿಗೆಯಲ್ಲಿ ಇವತ್ತು ಸಕ್ರಿಯವಾಗಿ ತೊಡ್ಕೊಂಡು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸ್ತಾ ಇದ್ದೀನಿ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರು. ಸುಮಾರು ಒಂದು ಗಂಟೆಗಳ ಕಾಲ ಮಂಜುನಾಥ್ ಭಂಡಾರಿ ಅವರು ನಮ್ಮ ಜೊತೆಗಿರ್ತಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಅವ್ರಿಗಿರ್ತಕ್ಕಂಥ ಕನಸುಗಳೇನು, ಅವರು ಸ್ಪರ್ಧೆಗೆ ಅವ್ರನ್ನ ಕನ್ಸಿಡರ್ ಮಾಡಿದ ಕಾರಣಗಳೇನು, ಎಲ್ಲ ಪಕ್ಷಗಳಿದ್ದಾಗೆ ಕಾಂಗ್ರೆಸ್ನಲ್ಲೂ ಕೂಡ ಭಿನ್ನಮತ ಇದೆ, ಅದೊಂದು ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಆ ಥರದ ಭಿನ್ನಮತಗಳನ್ನು ಯಾವ ರೀತಿ ಇವರು ಒಗ್ಗೂಡಿಸ್ಕೊಂಡು ಒಂದೇ ದಾರಿನಲ್ಲಿ ತೊಗೊಂಡೋಗ್ತಾರೆ, ಚುನಾವಣೆ ಇರೋದೇ ಗೆಲುವನ್ನು ಸಾಧಿಸೋಕ್ಕೋಸ್ಕರ, ಆ ಗೆಲುವಿನ ಅರ್ಥ ಯಾವ ರೀತಿ ಇವರು ಸಾಕ್ತಾರೆ, ಎಲ್ಲ ವಿಷಯಗಳ ಬಗ್ಗೆ ಒಂದು ಗಂಟೆಗಳ ಕಾಲ ಮಾತಾಡ್ತೀವಿ. ಮುಂಜಾನೆ ಬಂದಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನಲ್ಲಿ ತುಂಬ ಜನ ಆಕಾಂಕ್ಷಿಗಳಿದ್ದರು, ಹೈಕಮಾಂಡ್ ನಿಮ್ಮನ್ನೇ ಕೊನೆಯದಾಗಿ ನಿಮ್ಮನ್ನು ಆಯ್ಕೆ ಮಾಡ್ತೀವಿ. ನಿಮ್ಮನ್ನು ಆಯ್ಕೆ ಮಾಡೋಕ್ಕೆ ಕಾರಣಗಳೇನು? ಪ್ರಿಯ ವೀಕ್ಷಕರೇ, ಸುಮಾರು 40 ವರ್ಷಗಳ ಕಾಲ ಈ ಕಾಂಗ್ರೆಸ್ ಪಕ್ಷದಲ್ಲಿ ನಾನಿದ್ದವನು. ಅದರಲ್ಲಿ 36 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಂದು ಹಂತದಲ್ಲಿ ನಾನು ವಿದ್ಯಾರ್ಥಿ ಕಾಂಗ್ರೆಸ್ ಆಗಿರ್ಬೋದು, ಯುವ ಕಾಂಗ್ರೆಸ್ ಆಗಿರ್ಬೋದು, ಅಥವಾ ಪಕ್ಷದ ಮುಖ್ಯವಾಹಿನಿಯಲ್ಲಿ ನಾನೊಬ್ಬ ಕಾರ್ಯಕರ್ತನಾಗಿ ನಮ್ಮ ಭದ್ರಾವತಿ ತಾಲೂಕಿನ ದಾಸರಕಲ್ಲಳ್ಳಿ ಹಳ್ಳಿಯಿಂದ ಬಂದಂಥವನು ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪಕ್ಷವನ್ನು ಕಟ್ಟೋದರಲ್ಲಿ ನನ್ನಲ್ಲಿ ನಾನು ತೊಡಗಿಸ್ಕೊಂಡೆ. ಯಾವುದೇ ರೀತಿಯ ಅಧಿಕಾರವನ್ನು ನಾನು ಬಯಸದೆ ಪಕ್ಷವೇ ನನಗೆ ಬೇಕು, ಪಕ್ಷದ ಅಧಿಕಾರವೇ ನನಗೆ ಪ್ರಾಮುಖ್ಯ ಅನ್ನೋದನ್ನು ಮನಗೊಂಡು ಪಕ್ಷದ ಸಂಘಟನೆಯನ್ನು ಇದೇ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ಸನ್ನು ಕಟ್ಟಿ, ನಂತರ ಯುವ ಕಾಂಗ್ರೆಸ್ಸನ್ನು ಕಟ್ಟಿ, ನಂತರ ಸುಮಾರು 15 ವರ್ಷಗಳ ಕಾಲ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಯುವಕ ಕಾಂಗ್ರೆಸ್ಸಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿ ತಾಲೂಕಿನ ಪ್ರಧಾನ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ 1980ರಲ್ಲಿ ಅವು ಕೇವಲ ವಯಸ್ಸಿನಂದು 16 ವರ್ಷ ವಯಸ್ಸು, ಅವತ್ತು ಪ್ರಧಾನ ಕಾರ್ಯದರ್ಶಿ ಆದವನು ತನಗೆ 35 ವರ್ಷಗಳಾಗೋ ತನಕ ಅಂತ ಹೇಳಿದ್ರೆ 1999 ತನಕ ನಾನು ಪ್ರತಿ ಹಂತದಲ್ಲಿ ಅಲ್ಲಿಂದ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದರಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನ ಕೆಲಸಗಳನ್ನು ಗುರುತಿಸಿ, ಅದಲ್ಲದೇ ಹಲವಾರು ಯೋಜನೆಗಳನ್ನು, ನಾನೇನು MP ಆಗಿರಲಿಲ್ಲ, MP ಆಗಿ MLA ಆಗಿರಲಿಲ್ಲ, ಅದೆಲ್ಲದನ್ನು ಬಿಟ್ಟು ನನ್ನ ಹಲವಾರು ಯೋಜನೆಗಳು, ಅದರಲ್ಲೂ ಬಹಳ ಪ್ರಾಮುಖ್ಯವಾದ ಒಂದು ಯೋಜನೆ ಅಂತೇಳಿದ್ರೆ 1 ಕೋಟಿ ಯುವಕರಿಗೆ ಉದ್ಯೋಗವನ್ನು ಕೊಡಬೇಕು ಅಂಥೇಳಿ 1990ರಲ್ಲಿ ಬಂದಂಥ ಯಾವ ಸರ್ಕಾರ, ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ 1 ಕೋಟಿ ಉದ್ಯೋಗವನ್ನು ಕೊಡ್ತೀನಿ ಅಂತೇಳಿ ಕೊಡಲಿಲ್ಲ. ಅವರು ಶ್ರೀಮತಿ ಸೋನಿಯಾ ಗಾಂಧಿಯವರು 2004ರಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಒಂದು ಸಲ ನಮ್ಮ ಹತ್ರ ಯುವಕ ಕಾಂಗ್ರೆಸ್ ನಾಯಕರ ಹತ್ರ ಮಾತಾಡಬೇಕಾದ್ರೆ ಈ ಮಾತನ್ನು ಹೇಳಿದರು. ಇದನ್ನು ನಾನು ಆಲೋಚನೆಯಲ್ಲಿಟ್ಕೊಂಡು ಸುಮಾರು 1 ವರ್ಷಗಳ ಕಾಲ ಯಾವಾಗಾದರೂ ಒಂದು ಈ ಯುವಕರಿಗೆ ಈ ದೇಶದಲ್ಲಿ ಉದ್ಯೋಗವನ್ನು ಕೊಡಬೇಕು ಅನ್ನೋದನ್ನು ಒಂದು ಮನಗಂಡು ಇಡೀ ದೇಶದಾದ್ಯಂತ ತಿರುಗಿ ನಾನು ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ರಾಜೀವ್ ವಿಕಾಸ್ ಕೇಂದ್ರ ಅನ್ನೋ ಒಂದು ಪ್ರಾಜೆಕ್ಟನ್ನು ನಾನು ಕೊಟ್ಟೆ. ಅದರಲ್ಲಿ 1 ಕೋಟಿ ಉದ್ಯೋಗವನ್ನು ಅದರಲ್ಲೂ ಹಿಂದುಳಿದ ಪ್ರದೇಶದ ಯುವಕರಿಗೆ ಕೊಡ್ಬೋದು ಅಂಥೇಳಿ. ಬಹುಶಃ ಇದು ಭಾರತ ದೇಶದಲ್ಲಿ ಯಾರೊಬ್ಬರು ಮಾಡಿದಂಥ ಕೆಲಸವನ್ನು 2004ರಲ್ಲಿ ನಾನು ಕೊಟ್ಟಾಗ ಅದನ್ನು ಶ್ರೀಮತಿ ಸೋನಿಯಾ ಗಾಂಧಿಯವರು ಮನಮೋಹನ್ ಸಿಂಗ್ ಅವರಿಗೆ ಅದನ್ನು ಕಳಿಸ್ಕೊಡ್ತಾರೆ. ಮನಮೋಹನ್ ಸಿಂಗ್ ಅವರ ಆಫೀಸಿಂದ, ಪ್ರಧಾನಮಂತ್ರಿ ಆಫೀಸಿಂದ ಸುಮಾರು 7-8 ಸಲ ನನ್ನನ್ನು ಕರೆಸಿ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. 2006ರಲ್ಲಿ ಅದು CEC ಕಾಮನ್ ಸರ್ವಿಸ್ ಸೆಂಟರ್ ಎಂಬ ಹೆಸರಿನಲ್ಲಿ ಸುಮಾರು 6,000 ಕೋಟಿ ರೂಪಾಯಿ ಆ ಪ್ರಾಜೆಕ್ಟ್ಗೆ ಸ್ಯಾಂಕ್ಷನ್ ಕೊಡ್ತಾರೆ. ಇವತ್ತಿನ ಆಧಾರ್ ಕಾರ್ಡ್ ಇರ್ಬೋದು, ನಿಮ್ಮದು ಡಾಟಾ ಕಲೆಕ್ಷನ್ ಇರ್ಬೋದು, ಇದೆಲ್ಲದರದ ಒಂದು ಏನು ಬಿಹೈಂಡ್ ದ ಸ್ಕ್ರೀನ್ ಇದೆ ಅಲ್ಲ, ಅದು ರಾಜೀವ್ ವಿಕಾಸ್ ಕೇಂದ್ರ. ಇಂಥ ಒಂದು ಪ್ರಾಜೆಕ್ಟನ್ನು ನಾನು ಕೊಟ್ಟಿದ್ದೆ. ಇದೆಲ್ಲದನ್ನು ಮನಗೊಂಡು ಅದಕ್ಕಿಂತಲೂ ಮುಖ್ಯವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಯಾವುದೇ ಒಂದು ಇವತ್ತಿನವರೆಗೆ ನಾನು ಯಾವುದೇ ಸರ್ಕಾರದಲ್ಲಿ ಒಂದು ಮೆಂಬರ್ ಆಗಿಲ್ಲ, ನಾನು ಒಂದು ಚೇರ್ಮ್ಯಾನ್ ಆಗಿಲ್ಲ, ಅದು ಏನೂ ಆಗಿ ಮನಸ್ಸು ಮಾಡಿದ್ರೆ ಏನೂ ಆಗ್ಬೋದಿತ್ತು. ಅದರಲ್ಲೂ ಸುಮಾರು ಸಲ ನನಗೆ ಬಂದಂಥ ಅಧಿಕಾರಗಳು ನನಗೆ ಬೇಡ ಅಂತ ನಾನು ಬಿಟ್ಟಿದ್ದೀನಿ. ಇದನ್ನೆಲ್ಲ ಮನಗೊಂಡು ಇವತ್ತು
ಏನು ಇವತ್ತು ಪ್ರಭಾವಶಾಲಿ ಒಬ್ಬ ವ್ಯಕ್ತಿ ಈ ಶಿವಮೊಗ್ಗದಿಂದ ನಿಲ್ತಾರೆ ಅನ್ಬೇಕಾದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹಾಕಬೇಕು, ಸಾಮಾನ್ಯ ಕಾರ್ಯಕರ್ತನಿಂದ ಎಲ್ಲರೂ ಅವನ ಜೊತೆ ಇರಬೇಕು, ಒಬ್ಬ ಕಾರ್ಯಕರ್ತ ಯಾವ ರೀತಿ ಗೆಲ್ತಾನೆ ಅನ್ನೋ ನೋಡಬೇಕು ಅಂತೇಳಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಹೊರತು ಬೇರೆ ಯಾವ ಉದ್ದೇಶವೂ ಇದರಲ್ಲಿಲ್ಲ. ಅದು ಪಕ್ಷದ ಆಯ್ಕೆನೋ ಮಂಜುನಾಥ್ ಭಂಡಾರಿಯವರ ಆಸೆನೋ? ಖಂಡಿತವಾಗಿ ನನಗೆ ಆಸೆ ಇರಲಿಲ್ಲ, ಇದು 100% ಪಕ್ಷದ ಆಸೆ. ಸರ್, ಭಾರಿ ಅದ್ಭುತವಾಗಿ ಹೇಳಿದ್ರಿ. ನಿಮ್ಮ ರಾಜಕೀಯ ಬೆಳವಣಿಗೆಗಳನ್ನು ಜಿಲ್ಲಾ ಮಟ್ಟದಿಂದ ಹಿಡಿದು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾಗಿ AICC ಕೂಡ ಇದು ಮಾಡಿದ್ರಿ. ಆದರೆ ಪಕ್ಷದಲ್ಲಿ ನೀವು 16ನೇ ವಯಸ್ಸಿನಿಂದ ಕಾಂಗ್ರೆಸ್ನ ಕೆಲಸ ಶುರು ಮಾಡಿ ಇದುವರೆಗೂ ಕೂಡ ಕಾಂಗ್ರೆಸ್ಗೋಸ್ಕರ ಶ್ರಮಿಸ್ತಾ ಇದ್ದೀರಿ. ಹಂತವಾಗಿ ನಿಮ್ಮ ಬೆಳವಣಿಗೆ ಭಾರಿ ಅದ್ಭುತವಾಗಿ ನಾವು ನೋಡ್ತಾ ಹೋಗ್ಬೋದು. ಆದರೆ ಪಕ್ಷದಲ್ಲಿ ಬೆಳೀತಾ ಹೋದ್ರೆ ಜನರ ನಡುವೆ ಬೆಳೀತಾ ಹೋಗಲಿಲ್ಲ ಅನ್ನೋದೊಂದು. ಸಿ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಯಾವುದೇ ಒಂದು ಅಧಿಕಾರ ಬೇಕು ಅಂತ ಹೇಳಲ್ಲ. ನಾನು ಈ ಹಳ್ಳಿಯಲ್ಲಿ ದಾಸರಕಳ್ಳಲ್ಲಿ ಹುಟ್ಟಿದವನು. ನಾನು ಮಂಗಳೂರಿಗೆ ಹೋದೆ ನನ್ನ ವಿದ್ಯಾಭ್ಯಾಸಕ್ಕೆ ಹೋದಾಗ. ಅಲ್ಲಿ ನಡೆದಂಥ ಯಾವುದು ಟೆನೆಂಟ್ ಆ್ಯಕ್ಟ್ ಅದನ್ನು, ಯಾಕೆಂತೇಳಿದ್ರೆ ನಾವು ಒಂದು ಜನ ಏನು ಹೇಳ್ತಾರೆ ಹಿಡುವಳಿದಾರರು, ಆ ವರ್ಗಕ್ಕೆ ಸೇರಿದವರು. ಆ ಬಡ ಜನತೆಗೆ ಆಗಿದ್ದಂಥ ಅನ್ಯಾಯವನ್ನು ಮನಗೊಂಡು ಅದರ ವಿರುದ್ಧ ನಾನು ಹೊರಟವನು ಅಂತ ಹೇಳಿದ್ರೆ ನನ್ನ ಸ್ವಂತ ಮನೆಯ ವಿರುದ್ಧ ನಾನು ಹೊರಟವನು. ಈ ಯಾವುದು ಈ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಈ ಬಡ ಜನರಿಗೆ ಈ ದುರ್ಬಲ ವರ್ಗದವರಿಗೆ ಒಂದು ಏನಾದರೂ ಆಗಬಹುದು ಅಂತ ಮನಗೊಂಡು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದೆ ಹೊರತು ನಾನು ಜನರ ಜೊತೆ ಇರಬೇಕು, ಅಧಿಕಾರ ಪಡಬೇಕು ಅಂತಿಲ್ಲ. ಒಂದು ವೇಳೆ ನನಗೆ ಅಧಿಕಾರ ಪಡಿಬೇಕು, ನಾನು MLA ಆಗಬೇಕು ಅಥವಾ MP ಆಗಬೇಕು, ಕೌನ್ಸಿಲರ್ ಆಗಬೇಕು, ಚೇರ್ಮ್ಯಾನ್ ಆಗಬೇಕು ಅಂತ ಹೇಳಿದರೆ ಖಂಡಿತ ನಾನು ಜನರ ಮಧ್ಯೆ ಬರ್ಬೋದಿತ್ತು ಏನೋ. ಬಟ್ ಇದ್ರ ಬಗ್ಗೆ ಯಾವುದೂ ಇಲ್ಲ. ನನಗೇನು ಪಕ್ಷವನ್ನು ಕಟ್ಟಬೇಕಂತಿತ್ತು. NSY ಸ್ಟೂಡೆಂಟ್ಸ್ ವಿನ್ ಇರಬೇಕಾದ್ರೆ ಸುಮಾರು 6 ರಾಜ್ಯಗಳಿಗೆ ನಾನು ಇನ್ಚಾರ್ಜ್ ಆಗಿ ಹೋಗ್ತಾ ಇದ್ದೆ. ಆಮೇಲೆ ಯೂತ್ ಕಾಂಗ್ರೆಸ್ಸಲ್ಲಿ ಇರಬೇಕಾದ್ರೆ ಸುಮಾರು ಈ ದೇಶದ ಎಲ್ಲ ಉದ್ದಗಲಕ್ಕೆ ನಾನು ಹೋದೆ. ಯುವ ಕಾಂಗ್ರೆಸ್ನಲ್ಲಿ ಇರಬೇಕಾದ್ರೆ ಸುಮಾರು 80 ದೇಶಗಳಿಗೆ ನಾನು ಭೇಟಿ ಕೊಟ್ಟೆ. ಅದೇನಾಗಿ ನಾನು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ಪ್ರತಿನಿಧಿಯಾಗಿ ನನ್ನ ಹನಿಮೂನಿಗೆ ಹೋಗಲಿಲ್ಲ ನನ್ನ ಫ್ಯಾಮಿಲಿಯನ್ನು ಕರ್ಕೊಂಡು? ನಾನು ಅಲ್ಲಿ ಹೋದಾಗ ಅಲ್ಲಿನ ಪ್ರಧಾನಮಂತ್ರಿಗಳನ್ನು, ಅಲ್ಲಿನ ಗವರ್ನರ್ಗಳನ್ನು, ಅಲ್ಲಿನ ಶ್ರೇಷ್ಠ ಮಟ್ಟದ ನಾಯಕರುಗಳನ್ನು ನಾನು ಭೇಟಿ ಮಾಡ್ತಾ ಇದ್ದೆ. ಅವ್ರ ಜೊತೆ ಚರ್ಚೆ ನಡೀತಾ ಇದೆ. ಐ ವಾಸ್ ಟೋಲ್ಡ್ ಎಸ್ ಇಂಡಿಯನ್ ಯೂತ್ ಐಕಾನ್. ಅವ್ರ ಜೊತೆ ಹೋದಾಗ ಹೈಸನ್ ಅವರ್ ಫೆಲೋಶಿಪ್ ಅಂತ ಒಂದು ಅದ್ಭುತವಾದ ಫೆಲೋಶಿಪ್ ನನಗೆ ಸಿಕ್ತು ಅಮೆರಿಕದಲ್ಲಿ. ಯಾರು ಕೊಟ್ಟಿದ್ದು? ಆಗಿನ ರಾಷ್ಟ್ರಾಧ್ಯಕ್ಷರಿಂದ ಜಾರ್ಜ್ ಬುಷ್ ಅವರು ನನಗೆ ಕೊಟ್ಟರು ಮಾಡಿ. ಏನದು ಕಂಪ್ಯಾರಿಸನ್ ಬಿಟ್ವೀನ್ ಇಂಡಿಯನ್ ಡೆಮೋಕ್ರಸಿ ಆ್ಯಂಡ್ ಅಮೆರಿಕನ್ ಡೆಮೋಕ್ರಸಿ ಬಗ್ಗೆ? ನಾನು ಒಂದು ಹಳ್ಳಿಲಿ ಹುಟ್ಟಿದ ಒಬ್ಬ ಯುವಕ, ಒಂದು ಯಾವುದೇ ನನ್ನ ಶಾಲೆ ಹೇಗಿತ್ತು ಅಂತ ಹೇಳಿದ್ರೆ ಒಂದೇ ರೂಮು. ನನ್ನ ಪ್ರೈಮರಿ ದಾಸರಕಲ್ಲಲ್ಲಿ 1ನೇ ಕ್ಲಾಸಲ್ಲಿ ಫಸ್ಟ್ ರೋದಲ್ಲಿ ಕೂತ್ರೆ 1ನೇ ಕ್ಲಾಸು, 5ನೇ ರೋದಲ್ಲಿ ಕೂತ್ರೆ 5ನೇ ಕ್ಲಾಸು, 7ನೇ ರೋದಲ್ಲಿ ಕೂತ್ರೆ 7ನೇ ಕ್ಲಾಸು. ಅಂಥ ಶಾಲೆಯಲ್ಲಿ ಓದಿ ಇಂಗ್ಲೀಷ್ ಬರ್ತಾ ಇರಲಿಲ್ಲ, ಕನ್ನಡ ಬರಲಿಕ್ಕೆ ಬರ್ತಾ ಇರಲಿಲ್ಲ, ಅದೇನೋ ಬರದೆ ಇಷ್ಟು ಸಾಧನೆ ಮಾಡಬೇಕಾದ್ರೆ ಜನರ ಮಧ್ಯೆ ಇರುವಂಥ ಯಾವುದೇ ಸಂದರ್ಭ ನನಗೆ ಬಂದಿರಲಿಲ್ಲ. ಪಕ್ಷವನ್ನು ಕಟ್ತಾ ಇದ್ದೆ. ಜನರಿಗೆ ಬೇಕಾದ್ರೆ ಈಗ 1 ಕೋಟಿ ಜನರಿಗೆ ಒಂದು ಉದ್ಯೋಗವನ್ನು ಕೊಡಿಸ್ಲಿಕ್ಕೆ ಒಂದು ಯೋಜನೆಯನ್ನು ಹಾಕಿದವನಿಗೆ ಜನರ ಮಧ್ಯೆ ಬರಬೇಕಾಗಿತ್ತು. ಇವತ್ತು ಯಾವುದೇ ಸ್ಕೀಮ್ ಮಂಜುನಾಥ್ ಭಂಡಾರಿ ಅವರು ಬರಲಿಲ್ಲ, ಅವ್ರ ಪರವಾಗಿ ಅವರ ಯೋಜನೆಗಳು ಅವರ 100% ಅಲ್ಲ ಸರ್. ಆಮೇಲೆ ಇವತ್ತು ಈ ಶಿವಮೊಗ್ಗ ಜಿಲ್ಲೆಯಲ್ಲ ಸರ್, ಭಾರತ ದೇಶದಲ್ಲಿ ಯಾವುದೇ ಒಂದು ಜಿಲ್ಲೆಗೆ ಹೋದ್ರೆ ಮಂಜುನಾಥ್ ಭಂಡಾರಿ ಎಂದು ಒಬ್ಬ ಹೆಸರು ಅನ್ನ ಹೇಳುವಂತ ಒಬ್ಬ ಯುವಕ ಇದ್ದಾನೆ ಅಂತವನ್ನ ನಾನು ಸೃಷ್ಟಿ ಮಾಡಿದ್ದೀನಿ. ಇವತ್ತು ಕೇಂದ್ರದಲ್ಲಿರುವಂತ ಒಂದು 12 ಮಂತ್ರಿಗಳಲ್ಲಿ ನನ್ನ ಜೊತೆ ಇದ್ದವರು ಕೆಲವರು ನಾನೇ ನೇರವಾಗಿ ಆಯ್ಕೆ ಮಾಡಿದವರು ಇವತ್ತು MPಗಳಾಗಿದ್ದಾರೆ, MLAಗಳಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯನ್ನು ಬಿಟ್ಬಿಡಿ, ಇವತ್ತು ಭಾರತದಲ್ಲಿ ತಗೊಳ್ಳಿ, ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ನೀವು ಬೆಳೆಸಿದಂಥ ಯುವ ನಾಯಕರು ಇವತ್ತು ನಿಮ್ಮ ಜೊತೆಗೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ನೋಡೋಣ ಅದ್ರ ಬಗ್ಗೆ ಮಾತಾಡೋಣ. ವೀಕ್ಷಕರ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ಮಂಜುನಾಥ್ ಭಂಡಾರಿ ಅವರು ಇನ್ನೂ ನಮ್ಮ ಜೊತೆಗಿರ್ತಾರೆ. ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.